ಇನ್ನೊಂದು ಕಡೆಯಲ್ಲಿ ದೇವನಹಳ್ಳಿ ತಾಲೂಕು ಕಚೇರಿಗೆ ಸಾರ್ವಜನಿಕ ವಾಹನಗಳಿಗೆ ಪರ್ಮಿಷನ್ ಇಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೆಯೇ ತಾಲೂಕು ಕಚೇರಿಗೆ ಬರುವ ಸಾರ್ವಜನಿಕ ವಲಯದಿಂದ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಅಂಗವಿಕಲರಿಗೆ, ವಯೋವೃದ್ಧರಿಗೂ ಸೇರಿದಂತೆ ಭಾರೀ ಸಂಕಷ್ಟ ಎದುರಾಗಿದೆ. ಅಧಿಕಾರಿಗಳ ವಾಹನಗಳಿಗೆ ಮಾತ್ರ ಎಂಟ್ರಿ ಇರುತ್ತೆ, ಯಾಕೆ ಹೊಸ ರೂಲ್ಸನ್ನು ತಂದಿದ್ದೀರಿ? ತಾಲೂಕು ಆಫೀಸ್ ಮುಂಭಾಗ ಸಾಲುಗಟ್ಟಿ ವಾಹನಗಳು ನಿಂತಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಹೇಳೋರಿಲ್ಲ ಕೇಳೋರಿಲ್ಲ, ಆಡಿದ್ದೇ ಆಟ ಆಗಿದೆಯಾ ಅಧಿಕಾರಿಗಳದ್ದೇ ಎನ್ನುವುದಾಗಿ ಜನರು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ದೇವನಹಳ್ಳಿ ತಾಲೂಕು ಕಚೇರಿಗೆ ಸಾರ್ವಜನಿಕ ವಾಹನಗಳ ಪ್ರವೇಶ ಇಲ್ಲ, ನೋಡ್ತಾ ಇರ್ಬೋದು. ತಾಲೂಕು ಕಚೇರಿ ಮುಂಭಾಗದಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿವೆ, ಯಾಕೆ? ಒಳಗಡೆ ಪಾರ್ಕಿಂಗ್ ಜಾಗ ಇಲ್ವಾ? ಕಟ್ಟಡ ಮಾಡುವಾಗ ಸ್ವಲ್ಪ ಪ್ಲ್ಯಾನ್ ಇಲ್ಲದೆ ಮಾಡಿದ್ರ? ಸಾರ್ವಜನಿಕರು ಬಂದರೆ ತಮ್ಮ ವಾಹನ ತಂದರೆ ಎಲ್ಲಿ ನಿಲ್ಲಿಸೋದು? ಈ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಅಲ್ಲಿನ ಅಲ್ಲಿ ಏನು ಆಗ್ತಾ ಇದೆ ಅದನ್ನು ನಿಮ್ಮ ಮುಂದೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಅದು ಬೆಂಗಳೂರು ಗ್ರಾಮದ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಅಂದ್ರೆ ತಾಲೂಕು ಕಚೇರಿ ಬಳಿ ಆವರಣದಲ್ಲಿ ಇರತಕ್ಕಂಥದ್ದು ನಾವೀಗ ಏನು ದೃಶ್ಯಗಳಲ್ಲಿ ನೋಡಬಹುದು. ಒಂದು ಕಡೆ ಏನು ನಮ್ಮ ಬಲಭಾಗಕ್ಕೆ ಇರತಕ್ಕಂಥ ಗೇಟ್ ಸಂಪೂರ್ಣವಾಗಿ ತಾಲೂಕು ಕಚೇರಿ ಗೇಟ್ ಇಂದ ಆ ಗೇಟ್ ಸಂಪೂರ್ಣವಾಗಿ ಕ್ಲೋಸ್ ಆಗಿರ್ತಕ್ಕಂಥದ್ದು. ಇಲ್ಲಿ ಬರ್ತಕ್ಕಂಥ ಏನು ವೆಹಿಕಲ್ಗಳಿಗೆ ಏನು ಅವಕಾಶವನ್ನ ಕೊಡದೆ ಮೈನ್ ಗೇಟ್ ಅನ್ನ ಕ್ಲೋಸ್ ಮಾಡೋದ್ರ ಮುಖಾಂತರ ಒಂದಷ್ಟೇನು ಇಲ್ಲಿ ಸಮಸ್ಯೆಯನ್ನ ಮಾಡಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟ ಹಾಗೆ ಇಲ್ಲಿರ್ತಕ್ಕಂಥ ತಾಲೂಕು ಕಚೇರಿಯಲ್ಲಿ ಇಲ್ಲೂ ಕೂಡ ಈಗ ಸಾರ್ವಜನಿಕರು ಬಂದಂತ ಸಂದರ್ಭದಲ್ಲಿ ನೇರವಾಗಿ ಅಂದ್ರೆ ಇರ್ತಕ್ಕಂಥ ಫಸ್ಟ್ ಫ್ಲೋರ್ ಸಬ್ ಮಿನಿಸ್ಟರ್ ಆಫೀಸ್ ಇದೆ, ಆ ಸಬ್ ಮಿನಿಸ್ಟರ್ ಆಫೀಸ್ ಕೂಡ ಹೋಗೋದಕ್ಕೂ ಕೂಡ ಏನು ಲಿಫ್ಟ್ ವ್ಯವಸ್ಥೆ ಇಲ್ಲ. ಈ ಎಲ್ಲಾ ವಿಚಾರವಾಗಿ ನಮ್ಮ ಹತ್ರ ಇಲ್ಲಿ ಬಂದಿರತಕ್ಕಂಥ ಏನು ಒಂದಷ್ಟು ರೈತಾಪಿ ವರ್ಗದ ಜನರು ನಮ್ಮ ಜೊತೆ ಇರ್ತಕ್ಕಂಥವ್ರು. ಸರ್, ಇವತ್ತು ತಾಲೂಕು ಕಚೇರಿಗೆ ಏನಕ್ಕೋಸ್ಕರ ಬಂದಿದ್ರಿ? ಇಲ್ಲಿ ನಿಜವಾಗ್ಲು ನೀವು ಅಲ್ಲಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ನೇರವಾಗಿ ನೀವೇನು ನೋಡಿದ್ದೀರಾ, ಸಾರ್ವಜನಿಕರಿಗೆ ಅಂದ್ರೆ ವಯೋವೃದ್ಧರಿಗೆ ಜೊತೆಗೆ ಅಂಗವಿಕಲರಿಗೆ ಯಾರಿಗೂ ಕೂಡ ವೆಹಿಕಲ್ಸ್ ಅಲೋಡ್ ಅನ್ನು ಮಾಡ್ತಿಲ್ಲ. ಒಂದು ಕಡೆ ಒಳಗಡೆ ಕೆಳಗಡೆಯಿಂದ ಫಸ್ಟ್ ಫ್ಲೋರ್ ಸಬ್ ಮಿನಿಸ್ಟರ್ ಇದೆ, ಎಲ್ಲೂ ಕೂಡ ಹೋಗ್ಲಿಕ್ಕೆ ಅವಕಾಶ ಕೂಡ ಇಲ್ಲ. ಹೇಗೆ ಸರ್ ಈಗಾದ್ರೆ ಸಬ್ ಮಿನಿಸ್ಟರ್ ಆಫೀಸ್ ಈಗಾದ್ರೆ ಈ ಪರಿಸ್ಥಿತಿ ಏನಿದೆ? ಈಗ ನಾವು ಇಲ್ಲಿ ಇವತ್ತು ತಾಲೂಕು ಆಫೀಸ್ ಬಂದಿದ ಕಾರಣ ಏನು ಹಳ್ಳಿಗಳಲ್ಲಿ ಕೆಲವು ಬಂಜಾರ್ಡ್ಗಳನ್ನ ಮುಚ್ಚಿದ್ರು, ಮತ್ತೆ ಕಾಲುದಾರಿಗಳು ಮತ್ತೆ ಇವೆಲ್ಲ ಗ್ರಾಜ್ ಕಾಲುವೆಗಳನ್ನ ಒತ್ತುವರಿ ಮಾಡ್ಕೊಂಡಿರ್ತದ ಒಂದು ಮನವಿ ಸಲ್ಸೋಣ ಅಂತ ಬಂದ್ವಿ. ಬಂದು ನೋಡಿದ್ರೆ ಗೇಟು ನಾ ಬಾಕ್ಲ ಹಾಕಿ ಯಾರು ಅಂಗಲವಿಕಲರು ಬಂದಿರೋ ತರ ಮಾಡ್ತಾ ಅಂತದ್ದು ಪರಿಸ್ಥಿತಿ ಬಂದಿದೆ ಇವತ್ತು. ಆಮೇಲೆ ತಾಲೂಕು ಆಡಳಿತ ಅದನ್ನ ಯಾಕೆ ಏನ್ ಮಾಡ್ತಾ ಇದಾರೋ, ಬಾಕ್ಲ ಹಾಕೊಂಡು ಒಳಗಡೆ ಏನ್ ಮಾಡ್ತಾ ಇದಾರೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಜನ ಅಟ್ ಲೀಸ್ಟ್ ದೊಡ್ಡವರು ಮತ್ತೆ ಕೆಲವರು ಸಬ್ರಿಜಿಸ್ಟ್ ಬಂದಾಗ ವಯೋವೃದ್ಧರ ತರ ಅವ್ರಿಗೂ ಒಂದು ಅನುಕೂಲ, ಅವ್ರು ಬಂದು ಇಲ್ಲಿ ಹಿಡಿದಾಗ ಇಲ್ಲೆಲ್ಲ ಒಂದು ಪಾರ್ಕಿಂಗ್ ವ್ಯವಸ್ಥೆ ಬೇಕಾದಷ್ಟು ಜಾಗ ಇದೆ, ಇಲ್ಲೆಲ್ಲ ಈ ಎಡ ಭಾಗದಲ್ಲೂ ಇದೆ ಬಲಭಾಗದಲ್ಲೂ ಇದೆ. ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡು ಬಂದರೂ ಕೂಡ ಸಬ್ರಿಜಿಸ್ಟ್ ಬರೋ ಒಂದು ಟೋಕನ್ ಪ್ರಕಾರ ಒಂದು ಒಂದು ಲೈನ್ ಒಂದು ಕೊಟ್ಟಿರ್ತಾರೆ, ಇಂಥ ಟೈಮ್ಗೆ ಇಂಥ ಟೈಮ್ಗೆ ಅಂತೇಳಿ ಬಂದರೂ ಕೂಡ ಒಂದು 25-30-40 ಗಾಡಿ ಬರ್ಬೋದು, 300-300 ಗಾಡಿ ನಿಲ್ಲಿಸುವಂಥ ಜಾಗ ಇದೆ. ಅಂಥ ಇದರಲ್ಲಿ ಗೇಟ್ನ ಬಾಗಿಲಾಕೊಂಡು ಗೇಟ್ ಮುಚ್ಚಿ ಈ ಏನ್ ಮಾಡ್ತಾ ಇದಾರೆ. ಈಗ ಒಳಗಡೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಮಾತ್ರ ನೇರವಾಗಿ ಇರ್ತಕ್ಕಂಥ ವೆಹಿಕಲ್ನ ಅವ್ರೇನು ಟೂ ವೀಲರ್ ತಗೊಂಡ್ಬರ್ತಾರೆ, ಕಾರ್ ತಗೊಂಡ್ಬರ್ತಾರೆ, ನೇರವಾಗಿ ಇಲ್ಲಿವರೆಗೂ ಬರ್ತಾರೆ. ಅದನ್ನ ನಿಜವಾಗ್ಲೂ ಒಂದು ಸಾರ್ವಜನಿಕರಿಗೆ ಸಲ್ಲಬೇಕಾದ ಏನು ಅವಕಾಶಗಳಿದೆ ಅದನ್ನ ಸಲ್ಲಿಸೋದಕ್ಕೆ ಇಲ್ಲೂ ವಿಫಲ ಆಗ್ತಿದೆ ಅಂತೇಳಿ ಅನ್ಸಿಲ್ವ ಸರ್? ಖಂಡಿತ. ಈಗ ಏನಾಗಿದೆ, ಅಲ್ಲಿ ಒಂದು ಸೆಕ್ಯೂರಿಟಿ ನಿಟ್ಟಾರೆ, ಆ ಸೆಕ್ಯೂರಿಟಿ ಅವನು ಪ್ರೈವೇಟ್ ಏನೋ ಅನಿಸ್ತದೆ, ಯಾವ್ದೋ ಒಂದು ಕಂಪನಿ ಪ್ರೈವೇಟ್ ಕಂಪನಿ ಅವನು ಸೆಕ್ಯೂರಿಟಿ ಅವ್ನು ಇದ್ದಂಗಿದ್ದಾನೆ, ಯಾವ ನೀಲಿ ಕಲರ್ ಪ್ಯಾಂಟ್ ಹಾಕಿಡು, ಒಂದು ನೀಲಿ ಕಲರ್ ಶರ್ಟ್ ಹಾಕೋದು. ಈ ಏನು ಅಧಿಕಾರಿಗಳು ಬರ್ತಾರೆ ಅವ್ರ ಮಾತ್ರ ತೆಗಿತಾನೆ, ಮಿಕ್ಕದೊಬ್ಬ ಯಾರು ಬರ್ತಾರೆ ಅವ್ರದ್ದು ಬಾಕಲ್ಗಳ ತೆಗಿಯಲ್ಲ. ಇದರಲ್ಲಿ ಒಳಗೆ ಏನು ನಡೀತಾ ಇದೆ ಅನ್ನೋದು ನಮಗಂತೂ ಇದನ್ನು ಗೊತ್ತಿಲ್ಲ. ಆ್ಯಕ್ಚುಲಿ ಇದು ಮಾಡ್ತಾ ಇರ್ತಕ್ಕಂಥದ್ದು ದೊಡ್ಡ ತಪ್ಪಿದು. ಯಾ ದಂಡ ಈ ತಾಲೂಕು ಆಫೀಸು ಯಾರು ಸುರಿದ್ರು, ಯಾರದ್ರಿ ಸುತ್ತು ಜನದಲ್ವೇನ್ರಿ? ಇಲ್ಲಿ ಕುತ್ಕೊಂಡು ಈ ಕೆಲಸ ಮಾಡೋದಕ್ಕೆ ಜನರ ಒಂದು ಇದು ಮಾಡಿಕೊಂಡು ಜನರ ದುಡ್ಡು ತಗೊಂಡು ಜನರ ಸಂಬಳ ಜನರದ ಒಂದು ಇದರಿಂದ ತಗೊಂಡು ಸಂಬಳ ತಗೊಂಡು ಜನರಿಗೆ ನಿರ್ಬಂಧನ ಏರ್ತಾ ಇದ್ದಾರೆ ಇವರು ಗೇಟ್ ಹಾಕೊಂಡಂಥದ್ದು. ಇದೇನು ಬಾರ್ಡ್ರ ಇದು, ಪಾಕಿಸ್ತಾನ ಚೈನಾ ಬಾರ್ಡ್ರ ಇದು. ಇದು ಇಲ್ಲಿ ಇರ್ತಕ್ಕಂಥ ಏನು ರೈತರ ಮಾತಾಗಿರ್ತಕ್ಕಂಥದ್ದು ನಮಗೇನ ದೃಶ್ಯಗಳಲ್ಲಿ ನೋಡ್ಬೋದು. ನೇರವಾಗಿ ಅಂದರೆ ಇಲ್ಲಿ ಇರ್ತಕ್ಕಂಥ ಏನು ಫಸ್ಟ್ ಫ್ಲೋರ್ ಸಬ್ರಿಸ್ಟ್ ಇದೆ, ಅಲ್ಲಿ ಹೋಗ್ತಕ್ಕಂಥ ನೋಡ್ಬೋದು, ಅಲ್ಲಿ ಸುಮಾರು ಒಂದು 5-10 ಸ್ಟೆಪ್ಸ್ ಇದೆ. ಅಲ್ಲಿವರೆಗೂ ಕೂಡ ನೇರವಾಗಿ ನಾವೇನು ವಯೋವೃದ್ಧರಾಗಿಲ್ಲ, ಅಂಗವಿಕಲರಾಗಿ ಹೋಗೋದಕ್ಕೆ ಇಲ್ಲೂ ಕೂಡ ಅವಕಾಶ ಇಲ್ಲ. ಇಲ್ಲ ಯಾರಾದರೂ ಎತ್ಕೊಂಡು ಹೋಗಿ ರಿಜಿಸ್ಟರ್ ಮಾಡೋ ಕಚೇರಿಗೆ ಬಿಡಬೇಕಾದ ಸನ್ನಿವೇಶ ಇರ್ತಕ್ಕಂಥದ್ದು. ಹಾಗಾಗಿ ಒಟ್ಟಾರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು ಸಹ ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಕೆಲಸ ಮಾಡಬೇಕಾದ ವಿಷಯ ಸ್ವಂತ ಏನು ಸ್ವಕಾರಗಳಿಗೆ ನಮ್ಮದಾದ್ರೆ ಸಾಕು ಅಂತಕ್ಕಂಥ ಮನೋಭಾವ ಇಟ್ಕೊಂಡ್ರೆ ಇಲ್ಲೂ ಕೂಡ ಏನು ಅಧಿಕಾರಕ್ಕೆ ಒಂದು ರೀತಿ ನ್ಯಾಯ ತೋರಿಸ್ಕೊಡ್ತಕ್ಕಂಥ ಕೆಲಸ ಆಗುದಿಲ್ಲ ಅಂತಕ್ಕಂಥದ್ದು. ಸೆಷನ್ ಜೊತೆ ವೆಂಕಟೇಶ್ ಬುದ್ಗಿರೆ, ಜಿ ಕನ್ನಡ ನ್ಯೂಸ್, ದೇವನಹಳ್ಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್
1334 ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30 ಎನ್ಕೇಬಲ್ ನಂಬರ್ 30 ಸಿಟಿ ನೆಟ್ವರ್ಕ್ಸ್ 51 ಯು ಡಿಜಿಟಲ್ ನಂಬರ್ 162 ಜಿಟಿಪಿಎಲ್ ನಂಬರ್ 17 ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42 ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168 ರೂರಲ್ ಕೇಬಲ್ ನೆಟ್ವರ್ಕ್ 60 ವಿನಾಯಕ ಡಿಜಿಟಲ್ 57 ಅಭಿಷೇಕ್ ಕೇಬಲ್ 821 ಸಿಟಿ ಚಾನೆಲ್ 53 ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57 V4 ಡಿಜಿಟಲ್ ಇನ್ಫೋಟೆಕ್ 628 ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53 ಗಜಾನನ್ ಡಿಜಿಟಲ್ ನಂಬರ್ 836 ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56 ಮೆಟ್ರೋಕ್ಯಾಸ್ಟ್ ನಂಬರ್ 830 ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.